ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ವಿಚಾರ ಬೇಲೂರಲ್ಲಿ ಸುದ್ದಿಯಾಗಿತ್ತು. ಇದೀಗ ಬೇಲೂರಿನ ಶಾಸಕರು ಈ ಬಗ್ಗೆ ಕ್ಷಮೆಯಾಚನೆಯನ್ನು ಮಾಡಿದ ಘಟನೆ ನಡೆದಿದೆ. ಬೇಲೂರು ಶಾಸಕ ಎಚ್ಕೆ ಸುರೇಶ್ರಿಂದ ಆಕ್ಷೇಪಾರ್ಹ ಪದ ಬಳಕೆ ಆರೋಪ ಮಾಡಿದ್ರು. ಸವಿತಾ ಸಮಾಜ ಸಂಘದ ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಕೈಮುಗಿದು ಕ್ಷಮೆ ಕೇಳಿದ್ರು ಶಾಸಕರು. ಬೇಲೂರು ಶಾಸಕ ಎಚ್ಕೆ ಸುರೇಶ್ ಆಕ್ಷೇಪಾರ್ಹ ಪದ ಬಳಸಿದ್ರ ವಿರುದ್ದ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆ ಇಂದು ಸವಿತಾ ಸಮಾಜ ಸಂಘದ ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಕೈಮುಗಿದು ಕ್ಷಮೆ ಕೇಳಿದ್ದಾರೆ. ಜಿಲ್ಲಾ ರಾಜ್ಯದ ಸವಿತಾ ಸಮಾಜದ ಮುಖಂಡರಲ್ಲಿ ವಿನಂತಿ ಮಾಡುತ್ತೇನೆ. ನಿಷೇಧಿತ ಪದ ಬಳಕೆ ಮಾಡಿರುವುದು ಉದ್ದೇಶಪೂರ್ವಕದಿಂದಲ್ಲ. ಮೃತಪಟ್ಟಿದ್ದ ವ್ಯಕ್ತಿಯ ಕುಟುಂಬದವರ ಸ್ಥಿತಿ ಕಂಡು ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಪದ ಬಳಕೆ ಮಾಡಿದ್ದೇನೆ. ಬೇಲೂರಿನ ಸವಿತಾ ಸಮಾಜದ ಜೊತೆ ನಾನಿದ್ದೇನೆ. ನಿಷೇಧಿತ ಪದ ಬಳಕೆ ಮಾಡಿರುವುದು ತಪ್ಪಾಗಿದೆ, ಆದ್ದರಿಂದ ಕ್ಷಮೆ ಕೇಳುತ್ತಿದ್ದೇನೆ ಎಂದು ಹೇಳಿದ್ರು. ಸವಿತಾ ಸಮಾಜದ ರಕ್ಷಣೆಗೋಸ್ಕರ ಪದ ಬಳಕೆ ನಿಷೇಧಿತ ಪದ ಬಳಕೆ ಅನಿವಾರ್ಯವಾಗಿ ತಪ್ಪಾಗಿರೋದ್ರಿಂದ ನಾನು ಕ್ಷಮಾಪಣೆ ಕೇಳ್ತೀನಿ. ಒಂದು ಎರಡನೇದು ಈಗ ಹೇಳಿದ್ರು ಮುಂದಿನ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ. ಮುಂದಿನ ಅಧಿವೇಶನದಲ್ಲಿ ನಾನು ಪ್ರಸ್ತಾಪ ಮಾಡ್ಬೇಕಾದ್ರೆ ಹೇಳ್ತೀನಿ, ನನ್ನಿಂದಲೇ ಬಾಯಿ ತಪ್ಪಾಗಿದೆ, ಇದನ್ನ ಯಾರಿಂದಲೂ ಆಗಬಾರ್ದು, ಇದಕ್ಕೆ ಒಂದು ಕಾನೂನು ಕ್ರಮ ಆಗಬೇಕು ಅಂತಕ್ಕಂಥದ್ದನ್ನ ನಾನೇ ಸದನದಲ್ಲಿ ರೈಸ್ ಮಾಡಿ ಇದನ್ನ ಮಾಡ್ತೀನಿ.